ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಸಾರಿ ನಿಮ್ಮೆಲ್ಲರ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಆಗುವಂತೆ ಅವಕಾಶ ಮಾಡಿಕೊಟ್ಟಂತ ಈ ಒಲಿವ ಚಾನಲ್ ಡೈರೆಕ್ಟರ್ ಆದಂತ ರತ್ನಕುಮಾರ್ ಅಯ್ಯನವರಿಗೂ ಮತ್ತು ವಾಕ್ಯವನ್ನು ಕೇಳ್ತಿರುವಂತ ನಿಮಗೆಲ್ಲರೂ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿಯೊಂದನ್ನು ಸಲ್ಲಿಸುವನಾಗಿದ್ದೇನೆ. ನಾವು ವಾಕ್ಯ ಭಾಗಕ್ಕೋಸ್ಕರ ನಾವು ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ನಿನ್ನ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರಿಗೆ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ವಾಕ್ಯವನ್ನು ಕೇಳಿದ್ರ ಪ್ರಕಾರ ಜೀವಿಸ್ಲಿಕ್ಕೆ ಅಂತ ಕೃಪೆಯನ್ನು ಕೊಡು. ವಾಕ್ಯವನ್ನು ಹಂಚಿ ಅನುಕೂಲ ಒಪ್ಪಿಸಿಕೊಡ್ತೇನೆ. ಅಭಿಷೇಕವನ್ನು ಮಾಡು. ಪವಿತ್ರಾತ್ಮ ನೀನು ಮಾತನಾಡಬೇಕೆಂಬುದಾಗಿ ಬೇಡಿದ್ದೇನೆ ಸ್ವಾಮಿ. ಪ್ರಾರಂಭದ ಕೊನೆಯ ನಡೆಸು, ನಿನ್ನ ನಾಮನ ಮಹಿಮೆಪಡಿಸ್ಕೋ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದಿನ ತಂದೆಯಾದ ದೇವರೇ, ಆಮೇನ್, ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ರೋಮಾಪದ ಪತ್ರಿಕೆ 8ನೇ ಅಧ್ಯಾಯ ಅದರಲ್ಲಿ 11ನೇ ವಾಕ್ಯದಿಂದ ನಾವು ಓದಿಕೊಳ್ಳೋಣ. ರೋಮಾಪದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಾಕ್ಯದಿಂದ, ಯೇಸುವನ್ನು ಸತ್ತರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಯೇಸು ಕ್ರಿಸ್ತ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯಧ್ಯೇಯಗಳನ್ನು ಸಹ ಬದುಕಿಸಿದನು. ಈಗಿರಲಾಗಿ ಸಹೋದರರೇ, ನಾವು ಅಂಗಿನಲ್ಲಿದ್ದೇವೆ, ಅಂದರೆ ಪವಿತ್ರಾತ್ಮನುಸಾರವ ನಡೆಯುವ ಅಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಾಭಾಸ್ಯಗಳನ್ನು ನಾಶ ಮಾಡುವುದಾದರೆ ಜೀವಿಸುವರಾಗುವಿರಿ. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ರೋಮಾಪದ ಪತ್ರಿಕೆ 8ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯ, ಅದು ಮತ್ತು 13ನೇ ವಾಕ್ಯ ನೋಡ್ತೇವೆ. ಇಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಕ್ರಿಸ್ತನನ್ನು ಕಂಡುಕೊಂಡಿದ್ದೇವೆ. ಆ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಕೊಟ್ಟು ಆತನು ಸತ್ತು ಸಮಾಧಿ ಮಾಡಲ್ಪಟ್ಟು ಆತನು ಮೂರನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಆ ಯೇಸು ಕ್ರಿಸ್ತನು ನಮ್ಮಲ್ಲಿ ವಾಸವಾಗಿರಬೇಕೆಂದರೆ ನಾವು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಮತ್ತು ಪ್ರಭುವನ್ನಾಗಿ ನಾವು ಅಂಗೀಕಾರ ಮಾಡಬೇಕು. ಯೇಸು ಸ್ವಾಮಿ ಬಳಿಗೆ ಬಂದು, ಸ್ವಾಮಿ ನಾನು ಪಾಪಿಯಾಗಿದ್ದೇನೆ, ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನ ಪಾಪವನ್ನು ತೊಳೆದು ಶುದ್ಧಿ ಮಾಡು, ನಿನ್ನ ಮಗಳನ್ನಾಗಿ ನನ್ನನ್ನು ಸ್ವೀಕಾರ ಮಾಡು ಅಂದರೆ ಆ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಖಂಡಿತವಾಗಿ ಆಶೀರ್ವಾದ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನಾವು ದೇವರ ವಾಕ್ಯದಲ್ಲಿ ಹಾಗೆ ಹೇಳಿದ ಹಾಗೆ ನಾವೇನು ಮಾಡಬೇಕಂದರೆ ದೇವರ ಸನ್ನಿಧಾನದಲ್ಲಿ ನಾವು ದೃಢವಾಗಿ ನಿಂತ್ಕೊಳ್ಬೇಕು. ಅದಕ್ಕೆ ಹಾಡುಗಾರ ಈ ರೀತಿಯಾಗಿ ಹೇಳ್ತಾನೆ ನೋಡುವಾಗ, ಎಲ್ಲ ಘನಮಾನ ಮಹಿಮೆ ನೀಮಗೆ ಸಲ್ಲಲಿ, ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನೀಮಗೆ ಸಲ್ಲಲಿ, ನಾನೇನು ಅಲ್ಲ ನಾ ಬರೀ ಮಣ್ಣೇ, ನೀನೇ ಯಜಮಾನನು, ನಾನೇನು ಅಲ್ಲ ನಾ ಬರೀ ಮಣ್ಣೇ, ನೀನೇ ಯಜಮಾನನು, ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ಸ್ತುತಿ ಸ್ತೋತ್ರ, ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ಸ್ತುತಿ ಸ್ತೋತ್ರ, ನನ್ನ ಉಸಿರಲ್ಲಿ ಉಸಿರಾದವನೇ, ನನ್ನ ಉಸಿರಲ್ಲಿ ಉಸಿರಾದವನೇ, ನಿಮಗೆ ಆರಾಧನೆ, ಆಹಾ ನಿಮಗೆ ಆರಾಧನೆ, ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ, ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನ ನಿಮ್ಮಲ್ಲಿ ವಾಸವಾಗಿರುವ ಆತನ ಆತ್ಮನ ಮೂಲಕ
ನಮ್ಮನ್ನು ಮೃತ್ಯುದೇಹಗಳನ್ನು ಏನು ಮಾಡುತ್ತಾನಾಗಿದ್ದರೆ ಬದುಕಿಸುವಾಗಿರುವಾಗಿದ್ದಾನೆ. ಹಾಲೆಲೂಯ. ಸತ್ತಂತ ನಮಗೇನು ಮಾಡಿದಂದರೆ ಜೀವವನ್ನು ಕೊಟ್ಟಂಥ ದೇವರಾಗಿದ್ದ ನಮ್ಮ ದೇವರು. ನಾವು ಎಲಿಸತ್ತೋಗಿದ್ದು ಬಂದರೆ ಶಾರೀರಿಕವಾಗಿ ನಾವು ಇದ್ದೇವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಾವು ಆತ್ಮದಲ್ಲಿ ಸತ್ತು ಹೋಗಿದ್ದೇವೆ. ಆದರೆ ಈ ಆತ್ಮದಲ್ಲಿ ನಾವು ಜೀವಿತರಾಗಿದ್ದಬೇಕಂದರೆ ಆ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಬೇಕು. ಯೇಸು ಸ್ವಾಮಿ ಬಳಿಗೆ ನಮ್ಮ ಪಾಪಗಳನ್ನು, ನಮ್ಮ ದೋಷಗಳನ್ನು ಎಲ್ಲವನ್ನು ಅರಿಕೆ ಮಾಡಿ, ದೇವರೇ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು ಎಂಬುದಾಗಿ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ಆತನನ್ನು ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ನಾವು ಸ್ವೀಕಾರ ಮಾಡಿಕೊಂಡು ಆತನನ್ನು ಸ್ವಂತ ರಕ್ಷಕನಾಗಿ ನಾವು ಆತನ ಅಂಗೀಕಾರ ಮಾಡಿಕೊಂಡ್ರೆ ಆ ಯೇಸು ಕ್ರಿಸ್ತನು ಸತ್ತಂತ ನಮಗೇನು ಮಾಡ್ತಂದರೆ ಜೀವವನ್ನು ಕೊಡ್ತಾನೆ. ನಾವೆಲ್ಲಿ ಸತ್ತುವಾಗಿದ್ದೀವಿ ಅಂದರೆ ಆತ್ಮಿಕ ಜೀವಿತ ಸತ್ತುವಾಗಿದ್ದೇವೆ. ನಮ್ಮ ಕಣ್ಣು ಏನಾಗಿದೆ? ಕುರುಡು ಹಾಗೋ ಹೋಗಿದೆ. ಬರೆಯರೆ ನಾನು ಕೂಡ ಒಂದಿನ ಏನು ಮಾಡಿದೆ ಅಂದರೆ ನಿಮ್ಮ ಮಧ್ಯದಲ್ಲಿ ಈ ಸುವಾರ್ತೆನೇ ಹೇಳ್ತಿರುವಂಥ ನಾನು ಕೂಡ ಯೇಸು ಸ್ವಾಮಿನ ಕಂಡುಕೊಳ್ಳದೆ ಅನೇಕವಾದ ರೀತಿಯಲ್ಲಿ ನಾನು ಪಾಪದಲ್ಲಿ, ಶಾಪದಲ್ಲಿ, ಅನೇಕವಾದ ತಪ್ಪಾದ ಮಾರ್ಗದಲ್ಲಿ ನಾನು ಬಿದ್ದು ಹೋಗಿದ್ದೆ. ನನ್ನ ಈ ಕಣ್ಣುಗಳೇನಾಗಿದೆ ಅಂದರೆ ಕುರುಡು ಆಗಿಬಿಟ್ಟಿದ್ದು. ಅವಾಗ ಯಾವ ಸತ್ಯ ಯಾವುದು ಸುಳ್ಳು ಎಂಬುದು ನನಗೆ ಗೊತ್ತಿರಲಿಲ್ಲ. ಅನೇಕ ಅನೇಕ ರೀತಿಯಲ್ಲಿ ನಾನು ಪಾಪ ಮಾಡ್ತಾ ಇದ್ದೆ. ಆದರೆ ಒಂದು ದಿನ ಆ ಯೇಸು ಸ್ವಾಮಿನ ಕಂಡುಕೊಳ್ಳಿಕ್ಕಾಗುವಂತೆ ದೇವರ ನನಗೆ ಒಂದು ಅವಕಾಶ ಒದಗಿಸ್ಕೊಟ್ರು. ಅದು ಯಾವಾಗ ಅಂದರೆ ಒಂದು ದಿನ ನಾನು ಯೇಸು ಸ್ವಾಮಿಗೆ ನನ್ನ ಜೀವಿತ ಒಪ್ಪಿಸಿಕೊಟ್ಟೆ. ಅದು ಡಿಸೆಂಬರ್ 24 1989 ಇಸ್ವಿಯಲ್ಲಿ ನಾನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟು ನನ್ನ ಸ್ವಂತ ರಕ್ಷಕನಾಗಿ ನಾನು ಅಂಗೀಕಾರ ಮಾಡಿಕೊಂಡೆ. ನಾನು ಯಾವಾಗ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡೋ ಆವಾಗ ಸತ್ತಂತ ನನಗೆ ದೇವರೇನು ಮಾಡೋ ಸಹ ಜೀವ ಕೊಟ್ಟಂಗೆ ದೇವರು ನನಗೆ ಅನುಭವ ಆಯಿತು. ಪ್ರೇರೆ ಆವಾಗ ನಾನು ಈ ಲೋಕದ ಪಾಲಿಗೆ ನಾನು ಸತ್ತು ನಾನೇನು ಮಾಡಿದೆ ಪರಲೋಕದಲ್ಲಿರುವಂಥ ಆ ಯೇಸು ಕ್ರಿಸ್ತನಿಗೆ, ಅಂದರೆ ಸ್ವರ್ಗದಲ್ಲಿರುವಂಥ ಯೇಸು ಸ್ವಾಮಿಗೆ ನನ್ನ ಜೀವಿತ ಒಪ್ಪಿಸಿಕೊಟ್ಟ ನಂತರ ನನ್ನಲ್ಲಿರುವಂಥ ಆ ಸತ್ತಂತ ಹೋಗಿರುವಂಥ ಆತ್ಮ ಏನಾಯ್ತಂದರೆ ಮತ್ತು ಎದ್ದು ಬಂದು ನನಗೆ ಹೊಸ ಜೀವನ ಕೊಟ್ಟಂಥ ದೇವರಿಗೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಈಗಿರಲಾಗಿ ಸಹೋದರರೇ ನಾವೆಲ್ಲರೂ ಒಂದು ಅಂಗಿನಲ್ಲಿ ಇದ್ದೇವೆ ಅಂತ. ಈಗ ನಾವು ಯಾವ ಅಂಗಿನಲ್ಲಿ ಇದ್ದೇವೆ ಅಂದರೆ ನಾವು ಲೋಕದ ಅಂಗಿನಲ್ಲಲ್ಲ, ನಾವು ತಂದೆ ತಾಯಿ ಅಂಗಿನಲ್ಲಿ ಇಲ್ಲ. ತಂದೆ ತಾಯಿ ಅಂಗಿನಲ್ಲಿ ಇದ್ದೇವೆ, ಆದರೆ ಶಾರೀರಿಕವಾಗಿ ಅಂಗಿನಲ್ಲಿದ್ದೇವೆ. ಆದರೆ ಮುಖ್ಯವಾಗಿ ನಾವು ಯಾರ ಅಂಗಿನಲ್ಲಿದ್ದೇವೆ? ದೇವರ ಆತ್ಮನ ಅಂಗಿನಲ್ಲಿದ್ದೇವೆ. ಅಂದರೆ ಪವಿತ್ರ ಆತ್ಮನನುಸಾರವಾಗಿ ನಡೆಯುವ ಅಂಗಿನಲ್ಲಿದ್ದೇವೆ ಹೊರತು, ಹಾಲೆಲುವ್ಯ, ನಾವು ಪವಿತ್ರ ಆತ್ಮನನುಸಾರವಾಗಿ ನಡೆಯುವ ಅಂಗಿಲಲ್ಲಿ ನಾವಿದ್ದರೆ ನಾವೇನು ಮಾಡ್ತೇವೆ? ದೇವರು ನಮಗೆ ಹೊಸ ಜೀವನ ಕೊಡ್ತಾನೆ, ಹೊಸ ಆರೋಗ್ಯವನ್ನು ಕೊಡ್ತಾನೆ. ಅದಕ್ಕೆ ಹಾಡುಗಾರ ಹೇಳಿದ ಹಾಗೆ, ಸತ್ತಂತ ನನಗೆ ಜೀವವನ್ನು ಕೊಟ್ಟ, ಸತ್ತಂತ ನನಗೆ ಜೀವವನ್ನು ಕೊಟ್ಟ ಅಂತ ಎಂಬುದಾಗಿ ಹಾಡುಗಾರ ಹೇಳಿದ ಹಾಗೆ, ಆ ಸತ್ತಂಥ ದೇವರಿಗೆ, ಸತ್ತಂಥ ನಮಗೆ ದೇವರು ಹೊಸ ಜೀವನ ಕೊಟ್ಟಂಥ ನಮಗೆ, ಆ ದೇವರಿಗೆ ನಾವೆಷ್ಟು ವಂದನೆ ಸಲ್ಲಿಸಲು ಸಾಕಾಗಲ್ಲ. ಪ್ರಿಯರೇ, ಅದಕ್ಕೋಸ್ಕರ ಆ ಯೇಸು ಸ್ವಾಮಿಗೆ ನನ್ನ ಜೀವಿತನ ಒಪ್ಪಿಸಿಕೊಟ್ಟವರಾಗಿ ನಾನು ಪ್ರಾರ್ಥನೆ ಮಾಡಿದೆ. ಆವಾಗ ನನ್ನ ಜೀವಿತ ಏನು ಮಾಡಿದರೆ ಹೊಸ ಆಶೀರ್ವಾದ, ಹೊಸ ಅನುಭವ, ಹೊಸ ಸಂತೋಷ, ಸಮಾಧಾನ, ನೆಮ್ಮದಿ ನನಗೆ ಸಿಕ್ತು. ಅದೇ ರೀತಿಯಾಗಿ ದೇವರು ವಾಕ್ಯದೆ, ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಅಂಗಿನಲ್ಲಿ ನಾವು ಇಲ್ಲ. ನಾವು ಶರೀರದ ಅನುಸಾರವಾಗಿ ನಡೀಬೇಕಂತ ಈ ಶರೀರ ಏನು ಮಾಡುತ್ತಂದರೆ ಈ ಶರೀರ ಮಣ್ಣನ್ನೇ ಬಯಸ್ತದೆ. ಯಾಕಂದರೆ ಈ ಶರೀರ ಮಣ್ಣಿಂದ ಬಂದಿದ್ದಕ್ಕೋಸ್ಕರ ಈ ಮಣ್ಣಲ್ಲಿರುವಂಥ ಲೋಕದ ಕಾರ್ಯಗಳನ್ನೇ ನಾವೇನು ಮಾಡ್ತಂದರೆ ಈ ಶರೀರ ನಮ್ಮನ್ನು ಬಯಸ್ತಾ ಇರುತ್ತೆ. ಯಾವಾಗ ಲೋಕದ ಕಾರ್ಯ ಜೀವಿಸಬೇಕು, ಲೋಕದಲ್ಲಿ ನಾವೇನು ಮಾಡಬೇಕು, ಸಿನಿಮಾ ನೋಡಬೇಕು, ಲೋಕದಲ್ಲಿರುವಂಥ ಲೋಕದ ಪ್ರಕಾರ ನಾವು ಜೀವಿಸಬೇಕು, ನಾವು ಜಗಳ ಮಾಡಬೇಕು, ನಾವೇನು ಲೋಕದ ರೀತಿಯಲ್ಲಿ ನಾವು ಆಡಂಬರವಾಗಿ ನಾವೇನು ಮಾಡಬೇಕು, ಅಲಂಕಾರ ಮಾಡಿಕೊಳ್ಬೇಕು, ಆಡಂಬರವಾಗಿ ಜೀವಿಸಬೇಕೆಂಬುದಾಗಿ ನಾವು ಅದು ಏನು ಮಾಡ್ತಿದ್ರೆ ಈ ಶರೀರ ಬಯಸ್ತದೆ. ಆದರೆ ನಾವು ಆ ಶರೀರ ಬಯಸುವ ರೀತಿಯಲ್ಲಿ ನಾವು ಜೀವಿಸಿದಂತೆ ಆ ಪರಲೋಕದಲ್ಲಿರುವಂಥ ಯೇಸು ಸ್ವಾಮಿಯ ಬಯಸುವ ರೀತಿಯಲ್ಲಿ ನಾವು ಜೀವಿಸಿದರೆ ಆವಾಗ ಏನು ಮಾಡ್ತೇವೆ, ನಾವು ಪವಿತ್ರಾತ್ಮನ ಅನುಸಾರವಾಗಿ ನಡೆದರೆ ನಾವೇನು ಮಾಡ್ತೇವೆ, ಸಾವಿರಾರು ದಿನಗಳು ಏನು ಮಾಡ್ತೇವೆ, ನಾವು ಜೀವಿಸ್ತೇವೆ, ನಾವು ಬದುಕುತ್ತೇವೆ. ಒಂದು ವೇಳೆ ನಾವು ಪರಲೋಕದಲ್ಲಿ ಪವಿತ್ರಾತ್ಮ ಅನುಸಾರವಾಗಿ ನಡೆಯದಂತೆ ಶರೀರ ಭಾವದವರಾಗಿ ನಡೆದರೆ ನಾವೇನು ಮಾಡ್ತೇವೆ, ಆದಷ್ಟು ಬೇಗನೆ ಏನು ಮಾಡ್ತೇವೆ, ಲೋಕದ ಪಾಲಿಗೆ ನಾವು ಸತ್ತು ಹೋಗ್ತೇವೆ. ಪ್ರಿಯರೇ, ಅದಕ್ಕೋಸ್ಕರವಾಗಿ ನಾವು ಶರೀರ ಭಾವನ ಅನುಸರಿಸಿ ನಡೆದಂತೆ ನಾವು ದೇವಸ್ಥಾನ ಅಂದರೆ ಆತನಿಗೆ ಮೆಚ್ಚುಗೆ ಆದವರಾಗಿ ಪರಿಶುದ್ಧರಾಗಿ ನಡೆಯೋಣ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಹೇಳಿದಾಗೆ ನಾವು ಶರೀರ ಭಾವನ ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ಎಂಬುದಾಗಿ. ಈ ಶರೀರದ ಕಾರ್ಯಗಳಲ್ಲಿ ನಾವು ಜೀವಿಸೋದಾದರೆ ನಾವೊಂದಿನ ಸತ್ತು ಹೋಗ್ತೇವೆ. ಅದಕ್ಕೋಸ್ಕರವಾಗಿ ಈ ಲೋಕದ ಪ್ರಕಾರವಾಗಿ ನಾವೊಂದಿನ ಸತ್ತು ಹೋಗ್ತೇವೆ. ಆದರೆ ಸಾಯೋದ್ರೊಳಗಾಗಿ ನಾವೇನು ಮಾಡಬೇಕಂದ್ರೆ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಳ್ಳಬೇಕು. ಹಾಲೆಲೂಯ. ಆ ಯೇಸು ಸ್ವಾಮಿನ ಯಾವಾಗ ನಾವು ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಳ್ತೇವೋ ಆವಾಗ ನಮ್ಮ ಜೀವಿತದಲ್ಲಿ ಸಂತೋಷ,
ಸಮಾಧಾನ ನೆಮ್ಮದಿ ದೀರ್ಘ ಆಯಸ್ಸನ್ನು ದೇವರು ಏನು ಮಾಡ್ತಾನೆ ದಯಪಾಲಿಸ್ತಾನೆ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಹೇಳ್ತದೆ ಮತ್ತು ನಾವು ಪವಿತ್ರಾತ್ಮನುಸಾರವಾಗಿ ನಡೆಸಿದ್ದೆ ಪವಿತ್ರಾತ್ಮನುಸಾರವಾಗಿ ದೇಹದ ದುರಭಾಸವನ್ನು ದುರಸ್ವಭಾವವನ್ನು ಸಾಯಿಸಿದರೆ ನಾವೇನು ಮಾಡ್ತೇವೆ, ನಾವು ಈ ಲೋಕದಲ್ಲಿ ಎಲ್ಲ ದುರಭಾಸವನ್ನು ಸಾಯಿಸಿ ನಾವು ಬದುಕುವವರಾಗಿ ನಾವು ಕಾಣಲು ಪಡ್ತೇವೆ. ಅದಕ್ಕೋಸ್ಕರ ಪವಿತ್ರಾತ್ಮನುಸಾರವಾಗಿ ನಾವು ಜೀವಿಸೋದಾದರೆ ನಾವು ಬದುಕುವುದು ನಿಶ್ಚಯ ಪ್ರಿಯರೇ. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಸ್ವರ್ಗ ಮತ್ತು ನರಕ ಎರಡಿದೆ. ನಾವೇನು ಮಾಡಬೇಕಂದ್ರೆ, ನಾವು ಸ್ವರ್ಗಕ್ಕೆ ಹೋಗಬೇಕಂದ್ರೆ ಸತ್ಯದೇವರನ್ನು ಅರ್ಥಕೊಳ್ಳಬೇಕು. ಲೋಕದ ಪಾಲಿಗೆ ನಾವು ಪರಿಪೂರ್ಣವಾಗಿ ಸಾಯಲ್ಪಡಬೇಕು. ಅದಕ್ಕೋಸ್ಕರವಾಗಿ ಪರಿಶುದ್ಧರನ್ನು ನಿಂತ್ಕೊಳ್ಬೇಕು, ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಳ್ಳಬೇಕು. ಅದಕ್ಕೆ 14ನೇ ವಾಕ್ಯ ಮಾತು ಬರಲ್ಪಟ್ಟಿದೆ, ಯಾರ್ಯಾರು ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ. ನಾವು ಯಾವಾಗ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಳ್ತೀವೋ ಅಷ್ಟು ಮಾತ್ರವಲ್ಲ, ದೇವರಾತ್ಮನಿಂದ ನಡೆಸಲ್ಪಟ್ಟವರಾಗಿ ಎಡೆಬಿಡದೆ ಪ್ರಾರ್ಥನೆ ಮಾಡುವಂಥದ್ದು, ದೇವರ ವಾಕ್ಯನ ಧ್ಯಾನ ಮಾಡುವಂಥದ್ದು, ಆಲಯಕ್ಕೆ ಹೋಗುವಂಥದ್ದು, ಮತ್ತು ಹೆಚ್ಚಾಗಿ ದೇವರ ಸನ್ನಿಧಾನದಲ್ಲಿ ನಾವು ನಿಕಟವಾದ ಸಂಬಂಧವನ್ನು ಐಕ್ಯತೆಯನ್ನು ಇಟ್ಟುಕೊಂಡು ನಾವು ನಡೆದರೆ ಏನು ಮಾಡ್ತೇವೆ, ದೇವರ ಮಕ್ಕಳಾಗುವಂಥ ಅಧಿಕಾರ ನಮಗೆ ಕೊಡ್ತಾನೆ ಪ್ರೇರೆ. ಈ ದೇವರ ಮಕ್ಕಳಾಗುವಂಥ ಅಧಿಕಾರ ಅಂದರೆ ಇದು ಕಾಮದಿಂದ ಬಂದಿದ್ದಲ್ಲ, ಇದು ಯಾವ ಒಂದು ಲೋಕದ ರೀತಿಯಲ್ಲಿ ಬಂದಿದ್ದಲ್ಲ, ಇದು ದೇವರಿಂದಲೇ ಬಂದದ್ದು. ಅದಕ್ಕೋಸ್ಕರವಾಗಿ ನೀವು ದೇವರ ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ. ನಾವು ಯಾವಾಗ ಪವಿತ್ರಾತ್ಮ ನಮ್ಮಲ್ಲಿ ಒಳಗೆ ಬರ್ತಾನೋ ಆವಾಗ ನಮ್ಮಲ್ಲಿರುವಂಥ ಆ ಭಯದಾತ್ಮ ನಮ್ಮನ್ನು ಬಿಟ್ಟು ಹೋಗುತ್ತದೆ. ನಾವು ಇನ್ನು ಮೇಲೆ ಭಯದಲ್ಲಿ ನಾವು ಜೀವಿಸಬೇಕಂತ ಅವಶ್ಯಕತೆ ಇಲ್ಲ. ನಾವು ಪವಿತ್ರಾತ್ಮನ ಸ್ವರವಾಗಿ ನಡೀತೇವೆ, ನಾವು ಪವಿತ್ರಾತ್ಮನ ಮೆಚ್ಚುವ ರೀತಿಯಲ್ಲಿ ನಾವು ಜೀವಿಸ್ತೇವೆ. ಅಷ್ಟು ಮಾತ್ರವಲ್ಲ, ದೇವರಿಗೆ ಆತನ ದೃಷ್ಟಿಯಲ್ಲಿ ಯೋಗ್ಯರಾಗಿ ನಾವು ನಡೆಯುತ್ತೇವೆ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೇವೆ. ಹಾಲೆಲುಯ್ಯಾ. ನಾವು ಮಗನ ಭಾವ ಅಂದರೆ ಇದು ಯಾವ ಮಗ ಅಂದರೆ ಯೇಸು ಕ್ರಿಸ್ತನು ತಂದೆಯ ಮಗ. ಪವಿತ್ರಾತ್ಮ ನಾಮದಲ್ಲಿ ನಾವೇನು ಮಾಡ್ತೇವೆ, ಆ ಪವಿತ್ರಾತ್ಮನ ಭಾವವನ್ನು ಹೊಂದಿದವರಾಗಿ ನಾವು ನಡೆಯೋರಾಗ್ತೇವೆ. ಅಷ್ಟು ಮಾತ್ರವಲ್ಲ, ಈ ಭಾವದಿಂದಲೇ ನಾವು ದೇವರನ್ನು ಏನು ಮಾಡ್ತೇವೆ ಅಂದರೆ ಅಪ್ಪ ತಂದೆ ಎಂಬುದಾಗಿ ಅವು ಕರೆಯುವಂಥ ಒಂದು ಸೌಭಾಗ್ಯವನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ ಪ್ರೇ. ಈ ಲೋಕದಲ್ಲಿ ಯಾವ ಗಣನೆಗೆ ಬಾರದಂಥ ನಮ್ಮನ್ನು, ಯಾವ ಈ ಲೋಕದಲ್ಲಿ ಯಾವ ಕಾಲಕ್ಕೂ ಲೆಕ್ಕಕ್ಕೂ ಬರೆದಂಥ ನಮ್ಮನ್ನು ದೇವರೇನು ಮಾಡೋದಂದರೆ ಒಂದು ಒಳ್ಳೆಯ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ. ಯಾವುದಂದರೆ ಯಾವ ಭಾಗ್ಯ ಅಂದರೆ ನಾವು ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಪವಿತ್ರಾತ್ಮ ಮೆಚ್ಚುವ ರೀತಿಯಲ್ಲಿ ನಾವು ಜೀವಿಸಲ್ಪಡಬೇಕು, ಆತನಿಗೆ ಮೆಚ್ಚುಗೆ ಅದರ ಜೊತೆ ನಡೆಯಲ್ಪಡಬೇಕು, ಯೋಗ್ಯರಾಗಿ ನಡೆಯಲ್ಪಡಬೇಕು. ಮತ್ತಷ್ಟು ಮಾತ್ರವಲ್ಲ, ಎಡಬಿಡದೆ ನಾವು ಪ್ರಾರ್ಥನೆ ಮಾಡಬೇಕು, ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು, ವಾಕ್ಯದನುಸಾರವಾಗಿ ನಾವು ನಡೆಯಲ್ಪಡಬೇಕು ಪ್ರಿಯರೇ. ವಾಕ್ಯದನುಸಾರವಾಗಿ ನಡೆದರೆ ನಾವೇನು ಮಾಡ್ತೇವೆ, ದೇವರ ಮಕ್ಕಳಾಗುವಂಥ ಅಧಿಕಾರ ನಮಗೆ ಕೊಡ್ತಾನೆ, ಮತ್ತು ಪವಿತ್ರಾತ್ಮನು ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾನೆ ಪ್ರಿಯರೇ. ಅಲ್ಲೆಲುಯ್ಯಾ. ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸ್ತಿರುವಾಗ, ಯೇಸು ಸ್ವಾಮಿ ಏನು ಮಾಡಿದೆ ಅಂದರೆ ಆತನು ಕೂಡ ನಮ್ಮ ಹಾಗೆ ಆತನ ಮನುಷ್ಯನಾಗಿ ಜೀವಿಸ್ತಿರುವಾಗ ಆತನು ಕೂಡ ಏನು ಮಾಡಿದೆ ಅಂದರೆ ಯೇಸು ಸ್ವಾಮಿ ಆತನ ದೇವರಾದರೂ ಕೂಡ ಆತನ ಈ ಲೋಕದಲ್ಲಿ ಆತನ ಮನುಷ್ಯನಾಗಿದ್ದ ಪ್ರಿಯ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಏನು ಮಾಡಿದೆ ಅಂದರೆ ನೀರಿನಲ್ಲಿ ಮುಳುಗಿ ಅದನ್ನು ದೀಕ್ಷಿಸ್ತಾನೆ ತೆಗೆಸ್ಕೊಳ್ಳುವಾಗ ಆತನ ನೀರಿನಲ್ಲಿ ಮುಳುಗಿ ಎದ್ದುಳುವಾಗ ಆವಾಗ ಪವಿತ್ರಾತ್ಮನು ಪಾವಿರವಾಳದ ರೂಪದಲ್ಲಿ ಆತನ ಮೇಲೆ ಬಂದು ಆತನ ಹೇಳ್ತಾನೆ, ಪವಿತ್ರಾತ್ಮ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾನೆ ಎಂಬುದಾಗಿ. ಆ ಸಂದೆಯಾದ ದೇವರ ಯೇಸು ಸ್ವಾಮಿ ಯಾವಾಗ ಆ ನೀರಿನಲ್ಲಿ ಮುಳುಗಿ ಎದ್ದೊಳ್ತಾನೋ ಆವಾಗ ಆಕಾಶದಿಂದ ಒಂದು ವಾಣಿ ಆಗ್ತದೆ, ಈತನು ನನ್ನ ಪ್ರಿಯನಾಗಿರುವ ನನ್ನ ಮಗನೇ ಎಂಬುದಾಗಿ, ಈತನನ್ನು ಮೆಚ್ಚಿದ್ದೇನೆ, ಈತನ ಮೇಲೆ ನನ್ನ ಆತ್ಮ ಇದೆ ಎಂಬುದಾಗಿ. ಅದೇ ರೀತಿ ಆ ಪವಿತ್ರಾತ್ಮನುಸಾರವಾಗಿ ನಡೆದರೆ ಪವಿತ್ರಾತ್ಮ ನಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡ್ತಾನೆ, ಈತನು ನನ್ನ ಮಗನು, ಈತನು ನನ್ನ ಮಗಳು ಎಂಬುದಾಗಿ. ಪವಿತ್ರಾತ್ಮನ ದೇವರು ಆ ಪರಲೋಕದಲ್ಲಿರುವಂಥ ದೇವರು ಆ ಸ್ವರ್ಗದಲ್ಲಿರುವಂಥ ದೇವರ ನಮ್ಮ ಬಗ್ಗೆ ಸಾಕ್ಷಿ ಕೊಡಬೇಕಂದ್ರೆ ನಾವು ಆತನಿಗೆ ಮೆಚ್ಚುಗೆ ಆಧಾರವಾಗಿ ನಡೆಯಲ್ಪಡಬೇಕು, ಮತ್ತು ಆತನಿಗೆ ಯೋಗ್ಯರಾಗಿ ನಡೆಯಲ್ಪಡಬೇಕು. ಅಷ್ಟು ಮಾತ್ರವಲ್ಲ, ಆತನ ಮೆಚ್ಚುವ ರೀತಿಯಲ್ಲಿ ನಾವು ನಡೆದರೆ ದೇವರು ಏನು ಮಾಡ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಪ್ರೇರೆ. ಅದಕ್ಕೋಸ್ಕರವಾಗಿ ನಾವು ದೇವರ ಸನ್ನಿಧಾನದಲ್ಲಿ ಈ ವಾಕ್ಯವನ್ನು ಕೇಳ್ತಿರುವಂಥ ಪ್ರಿಯ ಸೇವಕರೇ, ಪ್ರಿಯ ವೀಕ್ಷಕರೇ, ಪ್ರಿಯ ದೇವರ ಮಕ್ಕಳೇ, ನೀವೇನು ಮಾಡಿರಿ ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳ್ತಿರುವಂಥ ಈ ಸಮಯದಲ್ಲಿ ನೀವೇನು ಮಾಡಿರಿ, ನಿಮ್ಮ ಜೀವಿತವನ್ನು ನಿಮ್ಮನ್ನು ದೇವರಿಗೆ ಏನು ಮಾಡಿರಿ ಒಪ್ಪಿಸಿಕೊಡ್ರಿ. ದೇವರೇ, ಕಳೆದ ದಿನಗಳಲ್ಲಿ ಸ್ವಾಮಿ ನಾನು ಕಳೆದ ವಾರಗಳಲ್ಲಿ ಕಳೆದ ಸಮಯಗಳಲ್ಲಿ ನಿನಗಿರೋದಾಗಿ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಮನ್ನಿಸು, ನನ್ನ ಕ್ಷಮಿಸಪ್ಪ, ಇನ್ಮೇಲೆ ನಾನು ಏನು ಮಾಡೋದಿಲ್ಲ, ನಿನಗೆ ಅಯೋಗ್ಯನಾಗಿ ನಾನು ನಡೆಯೋದಿಲ್ಲ, ನಿನಗೆ ಯೋಗ್ಯವಾದ ಕಾರ್ಯಗಳನ್ನೇ ನಾನು ಮಾಡ್ತೇನೆ,
ದೇವರ ನೀನು ಮೆಚ್ಚುವ ರೀತಿಯಲ್ಲಿ ನಾನು ಜೀವಿಸ್ತೇನೆ. ಪವಿತ್ರಾತ್ಮನಾದ ನಮ್ಮ ದೇವರೇ, ನನ್ನ ಸ್ವಾಮಿ, ನೀ ನನ್ನ ಮೇಲೆ ಬಾ ಸ್ವಾಮಿ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥನೆ ಮಾಡಿದರೆ ಆ ಸರ್ವಶಕ್ತನಾದ ದೇವರು ಏನು ಮಾಡ್ತಾನೆ? ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕೆ ಸಂಬಂಧ ಮಾತಾಡ್ತಾರೆ, ಎಲೆ ಕಷ್ಟಪಡುವರೇ, ನೀವೇ ನೀವೆಲ್ಲರೂ ಏನು ಮಾಡಿರಿ, ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ನಾವು ಯೇಸು ಸ್ವಾಮಿ ಬಳಿಗೆ ಹೋಗಬೇಕು. ನಾವು ಯಾವಾಗ ಯೇಸು ಸ್ವಾಮಿ ಬಳಿಗೆ ಹೋಗ್ತೀವೋ ಆ ಯೇಸು ಸ್ವಾಮಿ ಏನು ಮಾಡ್ತಾರೆ? ನಮ್ಮ ಬಳಿಗೆ ಬರ್ತಾರೆ. ಪ್ರೇರೆ ನಾವು ಯೇಸು ಸ್ವಾಮಿ ಬಳಿಗೆ ಹೋಗ್ದಾನೆ, ನಮ್ಮ ಬಳಿಗೆ ಯೇಸು ಸ್ವಾಮಿ ಬಾಂದ್ರೆ ಬರಲೇದಿಲ್ಲ. ಪ್ರೇರೆ ಅದಕ್ಕೆ ಸಂಬಂಧ ಮಾತಾಡ್ತಾನೆ, ಇಗೋ ಬಾಗಿಲ ಬಳಿ ನಿಂತ್ಕೊಂಡು ನಾನು ತಟ್ಟುತ್ತಾ ಇದ್ದೇನೆ. ಯಾವ ಬಾಗಿಲು? ನಮ್ಮ ಮನೆಯ ಬಾಗಿಲಲ್ಲ, ನಮ್ಮ ಹೃದಯದ ಬಾಗಿಲನ್ನು ಆತನು ತಟ್ತಾ ಇದ್ದಾನೆ. ಬಾಗಿಲನ್ನು ತಟ್ತಾ ಇದ್ದಾನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ, ಅಂದರೆ ನಮ್ಮ ಹೃದಯದ ಬಾಗಿಲನ್ನು ತೆರೆದರೆ, ಆತನ ಒಳಗೆ ಬಂದು ಊಟ ಮಾಡ್ತಾನೆ, ನಾನು ಅವನ ಸಂಗಡ ಊಟ ಮಾಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಪ್ರಿಯರೇ, ಅದಕ್ಕೋಸ್ಕರವಾಗಿ ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳದಂತೆ, ನಮ್ಮ ಹೃದಯವನ್ನು ನಾವು ಮಂಡು ಮಾಡಿಕೊಳ್ಳದಂತೆ, ನಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡೋಣ. ದೇವರೇ, ನೀ ನನ್ನೊಳಗೆ ಬಾ ಸ್ವಾಮಿ, ನನ್ನೊಳಗೆ ಬಾ ದೇವರೇ, ನನ್ನನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥನೆ ಮಾಡಿದರೆ ಆ ಸರ್ವಶಕ್ತನಾದ ದೇವರು ನನ್ನೊಳಗೆ ಬಂದು ನಮಗೆ ಸುಕ್ಷೇಮವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಕೊಡ್ತಾನೆ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯ ಹೇಳ್ತದೆ, ನಿಮಗೆ ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ನಾವು ಮಗನ ಭಾವವನ್ನು ಹೊಂದಿದವರಾಗಿದ್ದೇವೆ. ನಾವು ಯಾವಾಗ ಯೇಸು ಸ್ವಾಮಿನ ಕಂಡುಕೊಳ್ತೀವೋ ಆವಾಗ ನಮ್ಮಲ್ಲಿ ಈ ಲೋಕದಿಂದ ಯಾವ ಭಯವೂ ನಮ್ಮನ್ನು ಉಂಟಾಗುವ ಅದು ಆವರಿಸಿಕೊಳ್ಳೋದಿಲ್ಲ. ನಾವು ಮಗನ ಭಾವನೆ ಹೊಂದಿದ್ದೇವೆ. ಯಾವ ಮಗನಂದರೆ ಪವಿತ್ರಾತ್ಮನಾದ ತಂದೆಯಾದ ಯೇಸು ಕ್ರಿಸ್ತನ ಮಗನ ಭಾವವನ್ನು ನಾವು ಹೊಂದಿದವರಾಗಿರ್ತೇವೆ. ಅದಕ್ಕೋಸ್ಕರ ಆ ಮಗನ ಭಾವವನ್ನು ಹೊಂದಿದವರಾಗಿ ನಾವು ಧೈರ್ಯವಾಗಿ ನಿಲ್ಲೋಣ. ದೇವರ ಕೃಪಾಸನದ ಮುಂದೆ ನಿಂತುಕೊಂಡು, ದೇವರೇ ನೀನನ್ನು ಆಶೀರ್ವಾದ ಮಾಡು, ದೇವರೇ ನೀನನ್ನು ಬಲಪಡಿಸು, ಅಭಿಷೇಕ ಮಾಡಿ ಎಂಬುದಾಗಿ ದೇವರ ಕೈಲಿ ಒಪ್ಪಿಸಿಕೊಟ್ಟದಾದರೆ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಪ್ರಿಯರೇ, ಅದಕ್ಕೋಸ್ಕರವಾಗಿ ಈ ವಾಕ್ಯವನ್ನು ಕೇಳ್ತಿರುವಂಥ ಪ್ರಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ನೀವೇನು ಮಾಡಿರಿ, ಒಪ್ಪಿಸಿಕೊಡ್ರಿ ನಿಮ್ಮ ಜೀವಿತವನ್ನು, ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನೀವೇನು ಮಾಡಿರಿ, ಪ್ರಾರ್ಥನೆ ಮಾಡಿರಿ. ದೇವರೇ ನೀನನ್ನು ಆಶೀರ್ವಾದ ಮಾಡಪ್ಪ, ದೇವರೇ ನೀನನ್ನು ಬಲಪಡಿಸು. ನಿನ್ನ ವಾಕ್ಯವನ್ನು ಕೇಳ್ತಿದ್ದೇನೆ ಸ್ವಾಮಿ, ನಿನ್ನ ವಾಕ್ಯದನುಸಾರವಾಗಿ ನಾನು ನಡೆಯಲ್ಪಡಬೇಕು. ಯೋಗ್ಯವುಳ್ಳವನಾಗಿ, ಯೋಗ್ಯವುಳ್ಳವಳಾಗಿ ನಾನು ನಡೆಯಲ್ಪಡಬೇಕು. ದೇವರೇ, ಪವಿತ್ರಾತ್ಮನೇ, ನೀನನ್ನೊಳಗೆ ಬಾ ಸ್ವಾಮಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ. ಆ ಪವಿತ್ರಾತ್ಮನ ಸಂಗಡ ನೀವು ಪ್ರಾರ್ಥನೆ ಮಾಡಿ ಬೇಡುವುದಾದರೆ ಆ ಪವಿತ್ರಾತ್ಮ ಏನು ಮಾಡ್ತಾನೆ? ನಿಮ್ಮೊಳಗೆ ಬರ್ತಾನೆ. ಆ ಪವಿತ್ರಾತ್ಮ ನಿಮ್ಮೊಳಗೆ ಬರುವುದು ಮಾತ್ರವಲ್ಲ, ನಿಮಗೆ ಸಮಾಧಾನ ಕೊಡ್ತಾನೆ, ನೆಮ್ಮದಿ ಕೊಡ್ತಾನೆ, ನಿಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳನ್ನು, ಕಣ್ಣೀರುಗಳನ್ನು ಎಲ್ಲವನ್ನು ತೆಗೆದಾಕ್ತಾನೆ. ಆತನೇನು ಮಾಡ್ತಾನೆ? ನಿಮ್ಮನ್ನು ಸ್ವಂತ ತನ್ನ ಮಕ್ಕಳನ್ನಾಗಿ ನಿಮ್ಮನ್ನು ಏನು ಮಾಡ್ತಾನೆ? ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಪ್ರೇರೇ, ಅದಕ್ಕೋಸ್ಕರವಾಗಿ ಈ ವಾಕ್ಯವನ್ನು ಕೇಳ್ತಿರುವಂಥ ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನಾಗಲಿ ನನ್ನನ್ನಾಗಲಿ ನಾನು ದೇವರ ಕೈಲಿ ಒಪ್ಪಿಸಿಕೊಟ್ಟವರಾಗಿ ಈ ವಾಕ್ಯವನ್ನು ಒಪ್ಪಿಸಿಕೊಟ್ಟು ಈ ವಾಕ್ಯವನ್ನು ಸ್ವೀಕಾರ ಮಾಡಿ ನಾನು ಒಪ್ಪಿಸಿಕೊಡೋದಾದರೆ ದೇವರು ತನ್ನ ಸ್ವಂತ ಮಕ್ಕಳನ್ನಾಗಿ ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಅಷ್ಟು ಮಾತ್ರವಲ್ಲ, ಆತನು ಹೇಳ್ತಾನೆ, ಪವಿತ್ರಾತ್ಮನ ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಹೇಳ್ತಾನೆ. ಆವಾಗ ಪವಿತ್ರಾತ್ಮನ ಯಾವಾಗ ಧರಿಸ್ಕೊಳ್ತೀವೋ ಆ ಪವಿತ್ರಾತ್ಮನಾದ ದೇವರು ನಮ್ಮೊಳಗೆ ಬರ್ತಾನೆ, ಆವಾಗ ನಮಗೆ ಸಾಕ್ಷಿ ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ಸಾಕ್ಷಿ ಹೇಳ್ತಾನೆ, ನಾವು ಆವಾಗ ಪರಲೋಕಕ್ಕೆ ಏನಾಗ್ತೀವಿ? ನಾವು ಬಾಧ್ಯರಾಗಿ ನಾವು ಕಾಣುತ್ತೇವೆ. ಪರಲೋಕದಕ್ಕೆ ಬಾಧ್ಯರಂದರೆ ಆ ಸ್ವರ್ಗವನ್ನು ಏನು ಮಾಡ್ತೇವೆ ಅಂದರೆ ನಾವು ಬಾಧ್ಯವಾಗಿ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತೇವೆ. ಅಲ್ಲಿಗೆ ನಾವು ಬಾಧ್ಯರಾಗ್ತೇವೆ, ಅಲ್ಲಿಗೆ ನಾವೇನಾಗ್ತೀವಿ? ನಾವು ಬದ್ಧರಾಗ್ತೇವೆ. ಅಷ್ಟು ಮಾತ್ರವಲ್ಲ, ಅದಕ್ಕೆ ನಾವು ತಕ್ಕವರಾಗ್ತೇವೆ. ಪ್ರಿಯರೇ, ಅದಕ್ಕೋಸ್ಕರ ಯೇಸು ಕ್ರಿಸ್ತನೊಂದಿಗೆ ನಾವು ಬಾಧ್ಯರಾಗಿದ್ದೇವೆ. ಹೇಗೆಂದರೆ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿ ನಾವು ಕೂಡ ಪಾಲುಗಾರರಾಗ್ತೇವೆ ಎಂಬುದಾಗಿ. ಆ ಕ್ರಿಸ್ತನ ಮಹಿಮೆಯಲ್ಲಿ, ಕ್ರಿಸ್ತನ ಶ್ರಮೆಯಲ್ಲಿ, ಕ್ರಿಸ್ತನ ಹಿಂಸೆಯಲ್ಲಿ ನಾವು ಪಾಲುಗಾರರಾದರೆ ನಾವು ಕೂಡ ಏನಾಗ್ತೀವಿ ಅಂದರೆ ಆತನ ಮೈ ಮೇಲೆ ಒಟ್ಟಿಗೆ ಬರುವಾಗ ಯೇಸು ಕ್ರಿಸ್ತನೊಟ್ಟಿಗೆ ನಾವು ಕೂಡ ಏನು ಮಾಡ್ತೇವೆ? ಆ ಮೈ ಮೇಲೆ ಪಾಲುಗಾರರಾಗ್ತೇವೆ. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟು, ಕಲವಾರು ಶಿಲ್ಬೆ ತನ್ನ ಪ್ರಾಣವನ್ನು ಕೊಟ್ಟು, ಆತನು ಸತ್ತು ಸಮಾಧಿ ಮಾಡಪಟ್ಟು, ಆತನ ಮೂರನೇ ದಿನ ಮೃತ್ಯುಂಜಯನಾಗಿದ್ದಾನೆ, ಎದ್ದಿದ್ದೋಗಿದ್ದಾನೆ. ಆ ಯಾತನ ಯೇಸು ಸ್ವಾಮಿ ಏವರ ಎದ್ದೋಗಿದ್ದನು, ಆತನ ತಿರುಗಿ ಏನು ಮಾಡ್ತಾನೆ? ಮತ್ತೆ ತಿರುಗಿ ಬರ್ತಾನೆ. ಯಾತಕ್ಕೋಸ್ಕರ ಬರ್ತಾನಂದರೆ, ನಾವು ಇಲ್ಲಿ ಯಾರು ಲೋಕದಲ್ಲಿ ಯಾರು ಕ್ರಿಸ್ತನಿಗೋಸ್ಕರ ನಿಂತ್ಕೊಂಡಿದ್ದೀವೋ, ಯಾರು ಕರ್ತನಿಗೋಸ್ಕರ ನಾವು ಸಾಕ್ಷಿಗಳ ನಿಂತಿದ್ದೀವೋ, ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗೋಸ್ಕರ ಹೇಗೆ ಬರ್ತಾನೆ? ಆತನಲ್ಲಿ ಕರ್ಕೊಂಡು ಹೋಗ್ತಾನಂದರೆ ಪರಲೋಕದಲ್ಲಿ, ಆ ಸ್ವರ್ಗದಲ್ಲಿ ನಮಗೋಸ್ಕರವಾಗಿ ಆತನ ಸ್ವಂತ ಬಿಡಾರಗಳನ್ನು ಸಿದ್ಧ ಮಾಡಿದ್ದಾನೆ, ಮಾಡ್ತಾ ಇದ್ದಾನೆ. ಪ್ರಿಯರೇ, ಆ ಬಿಡಾರದಲ್ಲಿ ಆತನು ಇರುವಂಥ ಸ್ಥಳದಲ್ಲೇ ನಮ್ಮನ್ನು ಕೂಡ ನಿಲ್ಲಿಸುವುದಕ್ಕೋಸ್ಕರ ಆತ ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಹಾಕಿ ಬರ್ತಾನೆ. ಪ್ರಿಯರೇ, ಅದಕ್ಕೋಸ್ಕರವಾಗಿ ಈ ವಾಕ್ಯವನ್ನು ಕೇಳ್ತಿರುವಂಥ ಪ್ರಿಯ ದೇವರ ಮಕ್ಕಳೇ, ಪ್ರಿಯ ವೀಕ್ಷಕರೇ, ನೀವೇನು ಮಾಡಿರಿ, ಈ ಜೀವಿತ ನಿಮ್ಮ ಜೀವಿತದಲ್ಲಿ ಈ ಸಮಯವನ್ನು ಒಪ್ಪಿಸಿಕೊಡ್ರಿ. ದೇವರೇ, ಈ ಸಮಯದಲ್ಲಿ ನಾನು ವಾಕ್ಯವನ್ನು ಕೇಳ್ತಾ ಇದ್ದೇನೆ ಸ್ವಾಮಿ, ನನ್ನ ಹೃದಯಗಳಿಗೆ ಬಾ ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ನೀವು ಏಕಾಂತವಾಗಿ ಆಸಕ್ತಿಯಿಂದ, ದಾಹದಿಂದ ನೀವು ಪ್ರಾರ್ಥನೆ ಮಾಡಿದರೆ ಆತನೇನು ಮಾಡ್ತಾನೆ? ನಿಮ್ಮೊಳಗೆ ಬರ್ತಾನೆ. ಪ್ರಿಯರೇ, ಬಂದು ಆತನು ನೀವಿರುವಂಥ ಸ್ಥಳದಲ್ಲೇ ಆತನು ಕೂಡ ವಾಸ ಮಾಡ್ತಾನೆ. ಪ್ರಿಯರೇ, ಇದ್ದು ನಿಮಗೆ ಸುಕ್ಷೇಮವನ್ನು, ನೆಮ್ಮದಿಯನ್ನು, ಸಂತೋಷವನ್ನು ಕೊಡ್ತಾನೆ.
ಅದಕ್ಕೋಸ್ಕರವಾಗಿ ನಿಮ್ಮ ಜೀವಿತವನ್ನು ಯೇಸುಸ್ವಾಮಿಗೆ ಒಪ್ಪಿಸಿಕೊಟ್ಟು ಆತನಿಗೆ ನೀವು ಪ್ರಾರ್ಥನೆ ಮಾಡಿರಿ. ದೇವರೇ ನಿನ್ನನ್ನು ಆಶೀರ್ವದ ಮಾಡು, ದೇವರೇ ನಿನ್ನನ್ನು ಬಲಪಡಿಸು, ಅಭಿಷೇಕ ಮಾಡಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದರೆ ದೇವರು ಖಂಡಿತವಾಗಿ ಆತನ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮೆಲ್ಲ ಸಕಲ ನೀತಿ ಅಂತ ಹೇಳೋದು ನಮ್ಮನ್ನು ಶುದ್ಧಿ ಮಾಡ್ತಾನೆ. ಅದಕ್ಕೆ ಒಂದಿಗೆ ಒಂದು ಪತ್ರಿಕೆಯಲ್ಲಿ ಒಂದು ಮಾತು ಬರಲಿಪಟ್ಟಿದೆ, ನಾವು ಓದಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದಿಗೆ ಒಂದು ಪತ್ರಿಕೆ ಒಂದನೇ ಅಧ್ಯಾಯ ಅದರಲ್ಲಿ ದೇವರು ವಾಕ್ಯ ಹೇಳ್ತದೆ, ಒಂದು ಯೌವನ ಒಂದು ಏಳರಲ್ಲಿ ನೋಡ್ತೇವೆ. ಆದರೆ ಆತನ ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲಿ ಒಬ್ಬರು ಬಾಲಗಾರಾಗ್ತೀವಿ. ಅಷ್ಟು ಮಾತ್ರವಲ್ಲ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟಿದ್ದರೆ ಆತನ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಎಲ್ಲ ಸಕಲ ನೀತಿಯನ್ನು ತೊಳೆದು ನಮ್ಮನ್ನು ಅಶುದ್ಧಿ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ನಾವೆಂಥ ಪಾಪಗಳು ದೋಷಗಳು ಪಾಪ ತಪ್ಪುಗಳು ಮಾಡಿದರೂ ಕೂಡ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟುಬಿಟ್ರೆ ಆತನ ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮೆಲ್ಲ ಸಕಲ ನೀತಿಯನ್ನು ತೊಳೆದು ನಮ್ಮನ್ನು ಶುದ್ಧಿ ಮಾಡ್ತಾನೆ. ಶುದ್ಧಿ ಮಾಡಿ ತನ್ನ ಸ್ವಂತ ಮಗನನ್ನಾಗಿ ಸ್ವಂತ ಮಗಳನ್ನಾಗಿ ನಮ್ಮನ್ನು ಸ್ವೀಕಾರ ಮಾಡಿ ನಮಗೆ ಸುಕ್ಷೇಮವನ್ನು ನೆಮ್ಮದಿಯನ್ನು ಸಂತೋಷವನ್ನು ದೀರ್ಘಾಯಸ್ಸನ್ನು ಅನುಗ್ರಹಿಸಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅದಕ್ಕೋಸ್ಕರ ಪ್ರಿಯರೇ, ದೇವರ ಮಕ್ಕಳೇ, ನೀವೇನು ಮಾಡಿರಿ ಈ ಸಮಯದಲ್ಲಿ ನನ್ನ ಮಾತುಗಳನ್ನು ಕೇಳ್ತಿರುವಂಥ ಪ್ರಿಯ ವೀಕ್ಷಕರೇ, ನಿಮ್ಮ ಹೃದಯವನ್ನು ಯೇಸುಸ್ವಾಮಿಗೆ ಒಪ್ಪಿಸಿಕೊಡ್ರಿ. ಇದೇ ಒಂದು ಸಮಯ ಪ್ರಿಯರೇ, ಈ ಸಮಯ ನಿಮಗೆ ಮುಂದೆ ನಿಮಗೆ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ಸಿಗುವಂಥ ಈ ಒಂದೊಳ್ಳೆ ಸಮಯದಲ್ಲೇ ನೀವು ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ನೀವು ಪ್ರಾರ್ಥನೆ ಮಾಡಿದರೆ ದೇವರು ಖಂಡಿತವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವಿತವನ್ನು ದೇವರು ಖಂಡಿತವಾಗಿ ಆಶೀರ್ವಾದ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನೀವೇನು ಮಾಡಿರಿ, ನೀವು ಇವತ್ತೇ ಈ ಸಮಯದಲ್ಲೇ, ನಾಳೆ ನಾನು ಯೋಪಿಸಮಿಗೆ ಒಪ್ಪಿಸಿಕೊಡ್ತೇನೆ, ಇಲ್ಲ ನಾಡಿದ್ದು ಯೋಸಮಿಗೆ ಒಪ್ಪಿಸಿಕೊಡ್ತೇನೆ, ನನಗೆ ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮಾಡಿಬಿಟ್ಟು ಬಂದು ನಾನು ಯೋಸಮಿ ಬಳಿಗೆ ಬರ್ತೀನಿ ಎಂಬುದಾಗಲ್ಲ. ಇವತ್ತೇ ಈ ಕ್ಷಣದಲ್ಲಿ ನೀವೇನು ಮಾಡಿರಿ, ಯೋಸಮಿಗೆ ಒಪ್ಪಿಸಿಕೊಡ್ರಿ. ನನ್ನ ವಾಕ್ಯವನ್ನು ಕೇಳ್ತಿರುವಂಥ, ನನ್ನ ಮಾತುಗಳನ್ನು ಕೇಳ್ತಿರುವಂಥ ಪ್ರಿಯ ವೀಕ್ಷಕರೇ, ಪ್ರಿಯ ದೇವರ ಮಕ್ಕಳೇ, ನಿಮಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಆ ಯೇಸು ಸ್ವಾಮಿಗೆ ನಿಮ್ಮನ್ನು, ನಿಮ್ಮ ಪ್ರಾಣ ಆತ್ಮ ಶರೀರವನ್ನು ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆ ಮಾಡಿದರೆ ಇವತ್ತು ನೀವೇನು ಮಾಡಿರಿ, ದೇವರು ಖಂಡಿತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಕೇಳಿದಂಥ ವಾಕ್ಯನ ನಾವೆಲ್ಲರೂ ಏನು ಮಾಡೋಂದ್ರೆ ನಾವು ಮೆಲುಕು ಹಾಕೋಣ. ಇಲ್ಲಿವರೆಗೂ ನಾವು ವಾಕ್ಯನ ಕೇಳಿದ್ದೇವೆ, ದೇವರೇ ನಿನ್ನ ವಾಕ್ಯದನುಸಾರವಾಗಿ ನಾನು ನಡೀತೇನೆ ಸ್ವಾಮಿ, ನನ್ನ ನೀನು ಆಶೀರ್ವಾದ ಮಾಡಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ ಪ್ರಿಯರೇ. ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಾವು ಕಣ್ಣುಗಳು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರವಾಗಲಿ ಕರ್ತನೆ, ಹಲ್ಲೆಲೂಯ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ವಾಕ್ಯವನ್ನು ಕೇಳಿದಂಥ ಎಲ್ಲ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ವಾಕ್ಯವನ್ನು ಯಾರ್ಯಾರು ವರ್ಜಿದಲ್ಲಿ ಕೇಳಿದ್ದಾರೋ ಅವರು ಪ್ರತಿಯೊಬ್ಬರು ಕರ್ತನೆ ನಿನ್ನ ಸಂದ ಲೋಪಿಸಿಕೊಟ್ಟವರಾಗಿ ಎಡದೆ ಬಿಡದೆ ಪ್ರಾರ್ಥನೆ ಮಾಡಲಿಕ್ಕಂತೆ ಸಹಾಯ ಮಾಡು. ಅವರು ಇದನ್ನು ಕಠಿಣಪಡಿಸಿಕೊಳ್ಳದಂತೆ ದೇವರೇ, ಇದೇ ಒಂದು ಸಮಯದಲ್ಲಿ ದೇವರೇ ನೀನೇ ದೇವರನ್ನು ತಿಳಿದುಕೊಂಡು ಸ್ವಾಮಿ ಒಪ್ಪಿಸಿಕೊಳ್ಳಿಕ್ಕಂತೆ ಸಹಾಯ ಮಾಡು. ಅವರು ಬಲಪಡಿಸು, ಅವ್ರ ಕುಟುಂಬದಲ್ಲಿ ಸಂತೋಷ ಸಮಾಧಾನ ನೆಮ್ಮದಿ ಕೊಟ್ಟು ಕಾಪಾಡು, ಅದ್ಭುತವನ್ನು ಮಾಡು ಸ್ವಾಮಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಸ್ತುತಿ ಸ್ತೋತ್ರವನ್ನು ಘನಮಾನ ಉಪಸರಿಸ್ತೇವೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿದಿವೆ ತಂದೆಯಾದ ದೇವರೇ. ಆಮೇನ್, ಆಮೇನ್.